ವಿಠಲ ಪಾಂಡುರಂಗ ವಿಠಲ ಇವ್ರದ್ದು ಎಲ್ಲಾ ದೇಶದಲ್ಲೂ ಬಿಸ್ನೆಸ್ ಇದೆ. ಈಗ ನಿಮ್ಮ ಹತ್ರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದಾರೆ. ಪ್ಲೀಸ್ ಟೆಲ್ ಮೀ. ಇವರು ಬಾಯಿ ತೆಗೆದ್ರೆ ಕೋಟೆ. ಬಾಯಿ ಮುಟ್ಬಿಡ್ರ ಕೋಟಿ ಕೋಟಿ. ಏ ನೀನ್ ಗೋಪಾಲ ಅಲ್ಲ? ಅಲ್ಲಪ್ಪ ನಾನು ಪಾಂಡ್ರಂಗ. ಹುಚ್ಚ ಬಾಯಿ, ರಿಯಲ್ ಎಸ್ಟೇಟ್ ಓಪನ್ ಮಾಡ್ತೀನಿ ಅಂತ ನನ್ನ ಹತ್ರ ದುಡ್ಡು ಇಸ್ಕೊಂಬಂದು ಇಲ್ಲ ಆಫೀಸ್ ಓಪನ್ ಮಾಡಿದ್ಯಾ? ದುಡ್ಡು ತಗೊಂಡು ನಿನಗೆ ಮೋಸ ಮಾಡ್ತಾನೆ ಬೇರೆ ಯಾವನು ಗೋಪಾಲ, ನಾನು ಪಾಂಡುರಂಗ. ನೀನ್ ಗೋಪಾಲ ಅಲ್ವಾ? ನಮ್ಮ ಎತ್ತ ತಾಯಿಗೆ ನಾನು ಗೋಪಾಲ ಅಲ್ಲ ಕಣ್ರೆ. ಲ್ಯಾಕಿಗಳು ಕರ್ಕೊಂಬರ್ತೀನಿ ಅಂತ ಯಾವನು ಮೆಂಟ್ಲನ್ ಕರ್ಕೊಂಬಂದಿದ್ರಲ್ಲ, ನಿಮ್ಮಿಬ್ರು ತಲೆ ನಾನು ಕೂತಿದೇನ್ರ ಬಾಬಾ? ಏನೋ ಕೆಲಸ ಇಲ್ದೆ ಖಾಲಿ ಕೂತ್ಕೊಂಡಿದೀರ. ಪಾಪ ನಿಮ್ಗೂ ಬಿಸ್ನೆಸ್ ಆಗ್ಲಿ ಅಂತ ಯಾವ್ದೋ ಒಬ್ಬ ಗಿರಾಕಿನ ಕರ್ಕೊಂಬಂದ್ರೆ ನಮ್ಗೆ ಹೊಡಿತೀರೇನ್ರಿ? ಇಷ್ಟು ಹೇಳದ್ಮೇಲೆ ನಿಮ್ಮಿಬ್ರಿಗೂ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಭೂಮಿ ಮೇಲೆ ನಿಮ್ಮಿಬ್ರಂತ ದಡ್ರು ಇನ್ಯಾರು ಇಲ್ಲ ಕಣ್ರ. ಯಾಕೋ ಸಾಯ್ಬೇಕು ಅಂತಿದ್ದೀರಾ? ಬಾವ ಮಾಡ್ರ ಅವಮಾನಕ್ಕೆ ಬದುಕಿರೋದಕ್ಕೆ ಆಗತ್ತೇನ್ರಿ? ಸತ್ತ ಏನ್ ಸಾಧನೆ ಮಾಡ್ತೀರಾ? ಇದ್ದು ಸಾಧನೆ ಮಾಡ್ಬೇಕು, ಭಾವ ಹೊಟ್ಟೆ ಹುಡ್ಕೋಬೇಕು, ಹಾಗೇನಾದ್ರೂ ಬಿಸ್ನೆಸ್ ಶುರು ಮಾಡಿ. ಹೊಟ್ಟೆ ಉರ್ಸ ಮಾತ್ರ ಆಗಿರ್ಲಿ, ಬಂಡವಾಳ ಯಾರು ಕೊಡ್ತಾರೆ? ನಾನ್ ಕೊಡ್ತೀನಿ. ಎಷ್ಟು ಕೊಟ್ಟು ಕೊಡ್ತೀರಾ? 1,00,000. ನಮ್ಮ ಯಜಮಾನ್ರು ಅಪರೂಪಕ್ಕೆ ಬಿಸ್ನೆಸ್ ಮಾಡ್ತಾ ಇದಾರೆ, ನೀನ್ ಅವ್ರಿಗೆ ಶಾಪ ಹಾಕ್ತೀಯಾ? ದೇವರ ಕೊಡ್ತಾಗೆ ಒಳಗಡೆ ನನ್ನ ರಿಯಲ್ ಎಸ್ಟೇಟ್ ಆಫೀಸ್ ಇದೆ. ಇವ್ರ ಮನೆ ಮುಂದೆ ಕಾರ್ಪುಡಿ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಬಂದ್ ಗಿರಾಕಿಗಳೆಲ್ಲ ಏನ್ ಇವರು ಸಣ್ಣ ಮಾಡ್ದವ್ರು ಅಂತ ಹಂಗಂಗೆ ವಾಪಸ್ ಹೋಗ್ಬಿಡಲ್ಲ. ನಿಮ್ಮ ಬಿಸ್ನೆಸ್ ಹಾಳಾಗ್ಬೇಕು ಅಂತಾನೆ ನಾವು ಕಾರ್ ಪುಡಿ ಕೈ ಹಾಕಿದ್ವಿ ರೀ. ಅಭಿ ಅವ್ರ ಬಿಸ್ನೆಸ್ ಅವ್ರಿಗೆ, ನಿಮ್ ಬಿಸ್ನೆಸ್ ನಿಮ್ಗೆ. ಸುಮ್ನೆ ಅವ್ರ ಹೊಟ್ಟೆ ಕೊರಿಸ್ತೀರ? ಒಳಗಡೆ ಹೋಗಿ ನಿಮ್ ಚೇರ್ ಮೇಲೆ ಕುತ್ಕೊಂಡು ನೋಣ ಹೊಡೀರಿ. ದಂಡಪಿಂಡಗಳ ನೋಡ್ತಾ ಇರ, ಅದ್ ಯಾರ್ ಹಾಳಾಗ್ತಾರೆ ಯಾರ್ ಉದ್ದಾರ ಆಗ್ತಾರೆ ಅಂತ. ಏನ್ರ ಇದು ರೌಡಿಗಳು ನೋಡ್ತಾ ಕಾರತ್ ಬಿಡಿ. ಹೌದಾ? ಅದ್ ಎತ್ಕೊಡೋ, ಅದನ್ನ ಎತ್ಕೊಡೋ. ಯಾವ ಜೋಬಲ್ ಇಟ್ಟಿದ್ರಣ? ನನ್ನ ಹತ್ರನೇ ದುಡ್ಡು ಕೇಳ್ತೀಯಾ? ಅದ್ಲ ಕಾರತ್ ಬಿಡಿ ಕಣ್ಗೆ. ಏನಪ್ಪ ಎಲ್ಲಿವರೆಗೂ ಮತ್ತೆ ವ್ಯಾಪಾರ? ಆಗ ಹೇಳ್ದಾಗೆ ಬಾಕ್ಸಿಗೆ ಬಾಕ್ಸ್ನೇ ಸೇಲ್ ಮಾಡಿದೀವಿ. ಲಾಭ ಬಂದಿರ್ಬೇಕು. ರೌಡಿಗಳೆಲ್ಲ ಬಂದು ರೋಪ್ ಹಾಕಿ ಬಿಟ್ಟಿಯಾಗಿ ಎತ್ಕೊಂಡು ಹೋದ್ರು. ಇದಕ್ಕೆ ಅಲಂಕಾರ ನೀನು. ಏನ್ ಬರ್ತೀವ ಕೆಲ್ಸ ಆಗ್ಬೇಕು ಅಂದಾಗ ಮಾತ್ರ ನನ್ನ. ನಿನ್ನ ಹತ್ರ ಜಾಸ್ತಿ ಮಾತಾಡೋದಕ್ಕೆ ನನ್ನ ಹತ್ರ ಪುರುಸೊತ್ತಿಲ್ಲ, ಅವರಿಬ್ರು ಆ ವ್ಯಾಪಾರ ಮಾಡಬಾರ್ದು. ನೀವೇ ಯೋಚನೆ ಮಾಡ್ಬೇಡಿ ಬಾಸ್. ಝೂಮ್ ಬರಾಬರ್ ಝೂಮ್ ಬರಾಬರ್ ಝೂಮ್. ಇವಾಗ ಹೋಗಿ ಅವ್ರಿಗೆ ಬುದ್ಧಿ ಕಲ್ಸಿ. ಗಂಟ್ಲು ಹರ್ಕೊಂಡು ಉಸಿರು ಕಟ್ಟಂಗೆ ಬೆಣ್ಣೆ 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 ಅಂತ ಬಡ್ಕೋತಾ ಇದೀನಿ. ಸುಣ್ಣ ದಂಡಿ ಇಡಕ್ಕಾಗುತ್ತಾನಯ್ಯ? ನಾನು ಹೇಳ್ದಂಗ ಅದ ಹೆಂಗ್ರು ಈ ಏರಿಯಾದಲ್ಲಿ ಅಂಗಡಿ ಇಟ್ಕೊಂಡ್ರಿ? ಸ್ವಾಮಿ ನಮ್ಮನೆ ಗೇಟ್ ಒಳಗಡೆ ನಾವ್ ಅಂಗಡಿ ಇಟ್ಕೊಂಡ್ರೆ ನಿಮ್ದೇನ್ರಿ ತಕರಾರು? ನಾನ್ ಯಾರು ಗೊತ್ತಿಲ್ವ ನಿನ್ಗೆ? ಈ ಏರಿಯಾ ರೌಡಿ ನನ್ನ ಕೆಣಕಿ ಉಳಿದವ್ರು ಯಾರು ಇಲ್ಲ. ಅದೇ ಹೇಳ್ತಾ ಇದ್ ಕೇಳು. ಎತ್ತೋ ಅಂಗಡಿ ಎತ್ತಲಿಲ್ಲ ಅಂದ್ರೆ ನಿನ್ ಬೋಟಿ ತೆಗಿತೀನಿ. ಸತ್ತ ಹೇಳಿದ್ರೆ ಬದುಕೊಂತೀಯ, ಸುಳ್ಳು ಹೇಳಿದ್ರೆ ಅನ್ಯಾಯ ಸತ್ತೋಗ್ಬಿಡ್ತೀಯ. ಸರ್ ಹೊಡಿಬೇಡಿ ಸರ್. ನೋಡ ಈ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್ ಒಂದ್ ಸಲ ಕಣ್ಣಿಟ್ಬಿಟ್ಟ ಅಂದ್ರೆ ಸತ್ಯ ಆಚೆ ಬರಬಾರ್ದು, ನಿಮ್ ಸಮಾಧಾನ ಆಗಲ್ಲ. ಹೇಳ್ತೀನಿ ಹೇಳ್ತೀನಿ ಸರ್. ನಾನು ವಿಟ್ಲ ಅಂತ, ನಾವು ಬೆಣ್ಣೆ ಬಿಸ್ನೆಸ್ ಮಾಡ್ತಾ ಇದ್ವಿ. ಯಾವನೊಬ್ಬ ರೌಡಿ ಹೆದರ್ಸ್ತಾ ಇದ್ದ, ನಾವು ಆ ರೌಡಿನ ಹೆದರ್ಸೋಕ್ಕೋಸ್ಕರ ಈ ವೇಷ ಹಾಕೊಂಡ್ಬಂದೆ. ಹೇ ಯಾವನ್ನ ರೌಡಿನ ಹೆದರ್ಸ್ಬೇಕು ಅಂತ ಪೊಲೀಸರು ವೇಷ ಹಾಕೊಳ್ಳೋದು ಕಾನೂನು ಪ್ರಕಾರ ಅಪರಾಧ ಕಣ. ಯಾರನ್ನ ಕೇಳಿ ಬಿಸ್ನೆಸ್ ಶುರು ಮಾಡಿದ್ರಿ? ಸರ್ ನಮ್ ಬಾವನ ಆಫೀಸ್ನ ಮಟ್ಟ ಹಾಕ್ಬೇಕು ಅಂತ ಈ ಬಿಸ್ನೆಸ್ ಶುರು ಮಾಡಿದ್ವಿ. ಹೇ ಅವನು ಯಾವನನ್ನ ಮಟ್ಟ ಹಾಕೋದಕ್ಕಿಂತ ಇವತ್ತು ಬೆಣ್ಣೆ ಬಿಸ್ನೆಸ್ ಶುರು ಮಾಡ್ತೀರ, ನಾಳೆ ಬಾಂಬ್ಗಳನ್ನೇ ಮಾರ್ತೀರಾ? ಇನ್ನೊಂದ್ಸಲ ಇಂಥ ಬಿಸ್ನೆಸ್ಗೆಲ್ಲ ಕೈ ಹಾಕಿದ್ರೆ ಮೂರನ್ನು ಒತ್ತು ಒಳಗಡೆ ಹಾಕ್ಬಿಡ್ತೀನಿ. ಆಯ್ತು ಸರ್, ಇನ್ಮೇಲಿಂದ ಯಾವ ಬಿಸ್ನೆಸ್ ಮಾಡೋದಿಲ್ಲ. ಅಂಗಡಿ ಓನರ್ ಯಾರು? ಜಾಜಿ ಅವರು. ನೋಡೋದಕ್ಕೆ ಒಳ್ಳೆ ಹುಡುಗಿ ತರ ಕಾಣಿಸ್ತೀರಾ, ಒಂದು ಚಾನ್ಸ್ ಕೊಡ್ತೀನಿ. ಇನ್ನೊಂದ್ಸಲ ಈಗೆಲ್ಲ ಮಾಡಲ್ಲ ಅಂತ ಒಂದು ಮುಚ್ಚಳಿಕೆ ಬರೆದ್ಬಿಟ್ಟು ಒಂದು ಸೈನ್ ಮಾಡ್ಕೊಡಿ. ಇನ್ನೊಂದು ಸಲ ಬಿಸ್ನೆಸ್ ಬಿಸ್ನೆಸ್ ಅಂತ ಕೈ ಹಾಕಿದ್ರು ಇನ್ನು ಮುಂದೆ ನೋಡಿದ್ರೆ ಮೂವರ್ನ ಒದ್ದು ಒಳಗಡೆ ಹಾಕ್ಬಿಡ್ತೀನಿ. ಇಲ್ಲ ಸರ್, ಇದೇ ಲಾಸ್ಟ್, ಇನ್ಮೇಲೆ ಯಾವ ಬಿಸ್ನೆಸ್ ಮಾಡಲ್ಲ. ಮನೆ ಒಳಗಡೆ ನಮ್ ಭಾವನ ಒಂದು ರಿಯಲ್ ಎಸ್ಟೇಟ್ ಆಫೀಸ್ ನ ಓಪನ್ ಮಾಡ್ಕೊಂಡಿದ್ದಾರೆ, ಇನ್ನು ಪರ್ಮಿಷನ್ ಕೂಡ ತಗೊಂಡಿಲ್ಲ. ಅವ್ರದ್ದು ಒಂದ್ ಸೈನ್ ಹಾಕ್ಸ್ಕೊಂಡು ಅವ್ರ ಆಫೀಸ್ ಮುಚ್ಚಿಬಿಡಿ. ಹಾಗೆಲ್ಲ ಅವ್ರ ಆಫೀಸ್ ನ ಸೀಸ್ ಮಾಡಕ್ ಆಗಲ್ಲ ಕಣಯ್ಯ. ಯಾಕಾಗಲ್ಲ? ಯಾಕೆಂದ್ರೆ ಆಫೀಸ್ ನಂದು. ಅಂದ್ರೆ ನೀವು ಪಾಂಡುರಂಗ ಗಂಡಗಲಿ? ವಿಠಲ ವಿಠಲ ಪಾಂಡುರಂಗ ವಿಠಲ.